ಗುರುಭ್ಯೋ ನಮಃ. ಮೊಗೆಬೆಟ್ಟು ಎಂಬ ಕುಂದಾಪುರ ತಾಲೂಕಿನ ಬೇಳೂರು ಗ್ರಾಮದ ಪುಟ್ಟಹಳ್ಳಿ ಇಂದು ಕೇವಲ ಒಂದು ಊರಿನ ಹೆಸರಾಗಿ ಉಳಿದಿಲ್ಲ, ಅದು ಒಬ್ಬ ಮಹಾನ್ ಯಕ್ಷ ಸಾಧಕನ ಪರ್ಯಾಯ ಹೆಸರಾಗಿ ಹೋಗಿದೆ. ಯಕ್ಷಗಾನ ರಂಗಭೂಮಿಯ ಇಂತಹ ಸರ್ವಾಂಗೀಣ ಕಲಾ ಪ್ರತಿಭೆಯೇ ಶ್ರೀ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು. ಯಕ್ಷಗುರು, ಯಕ್ಷ ಕವಿ, ಯಕ್ಷ ಭಾಗವತ ಮೊಗೆಬೆಟ್ಟು ಅವರು ಯಕ್ಷಲೋಕದ ತ್ರಿವೇಣಿ ಸಂಗಮ, ಅಪರೂಪದ ಕಲಾ ವ್ಯಕ್ತಿತ್ವದ ರಂಗ ಜಂಗಮ. ಮೊಗೆಬೆಟ್ಟು ಹಿರಿಯ ನಾಯಕ ಗುಲಾಬಿ ಮೊಗೇರ್ತಿ ದಂಪತಿಯ ಏಕಮಾತ್ರ ಪುತ್ರರಾದ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಅವರಿಗೆ ಯಕ್ಷಗಾನ ಕಲೆ ರಕ್ತಗತವಾಗಿ ಬಡವಳಿಯಾಯಿತು. ಕಲಾವಿದರು, ಪ್ರಸಂಗಕರ್ತರೂ ಆಗಿ ಅನೇಕ ಯಕ್ಷ ಪ್ರತಿಭೆಗಳನ್ನ ರಂಗಕ್ಕೆ ನೀಡಿದ ತಂದೆಯೇ ಇವರ ಮೊದಲ ಗುರುವಾದರು. ಮೊಗೆಬೆಟ್ಟಿನ ಚಿಕ್ಕಮ್ಮ ಹಾಯಿಗುಳಿ ಯಕ್ಷಗಾನ ಕಲಾ ಸಂಘದ ಬಾಲ ಕಲಾವಿದನಾಗಿ, ಹಳ್ಳಾಡಿ ಸುಬ್ರಾಯ ಮಲ್ಯ ನಿರ್ದೇಶನದ ಬಬ್ರುವಾಹನ ಕಾಳಗದ ಬಬ್ರುವಾಹನನಾಗಿ ತನ್ನ 10ನೇ ವಯಸ್ಸಿನಲ್ಲಿ ರಂಗ ಮಂಚವೇರಿದ ಪ್ರಸಾದ್ ಮೊಗೆಬೆಟ್ಟು ತನ್ನ ಮೊದಲ ವೇಷದಲ್ಲಿಯೇ ಕಲೆಯಲ್ಲಿ ಗೆದ್ದೇ ಬಿಟ್ಟರು. 5ನೇ ತರಗತಿಯ ಆ ಬಬ್ರುವಾಹನನಿಗೆ ರಂಗಸ್ಥಳದಲ್ಲಿ ಸನ್ಮಾನ ನೆರವೇರಿತು. ಅದು ಮೊಗೆಬೆಟ್ಟುವಿಗೆ ಮೊಗೆಬೆಟ್ಟುವಿನಲ್ಲಿ ದೊರಕಿದ ಕಲಾಲೋಕದ ಮೊತ್ತ ಮೊದಲ ಸನ್ಮಾನ. ಅರ್ಥಾತ್ ಇಷ್ಟರವರೆಗೆ ದೊರಕಿರುವ 400 ಸನ್ಮಾನಗಳಿಗೆ ಅದೇ ಓಂಕಾರ. ಪ್ರಸಾದ್ ಮೊಗೆಬೆಟ್ಟು ಕಲಾ ಪಯಣ, ಪ್ರತಿಭಾ ದರ್ಶನವೆಂಬುದು ಮಹಾವಿಸ್ಮಯದ ಅದ್ಭುತ ಯಶೋಗಾಥೆ. ಸಚಿನ್ ತೆಂಡೂಲ್ಕರ್ ಹುಟ್ಟಿದ್ದೇ ಕ್ರಿಕೆಟಿಗೆ ಎನ್ನುತ್ತೇವೆ. ಯಕ್ಷಗಾನದ ವಿಷಯಕ್ಕೆ ಬಂದರೆ ಈ ಮೊಗೆಬೆಟ್ಟು ಕೂಡ ಹೌದು. 10ನೇ ವಯಸ್ಸಿಗೆ ವೇಷಧಾರಿಯಾದ ಪ್ರಸಾದ್ ತನ್ನ 14ನೇ ವಯಸ್ಸಿನಲ್ಲಿ ಪ್ರಸಂಗದ ಕವಿಯಾದರು. ಅಂದರೆ ಇವರು 9ನೇ ತರಗತಿಯಲ್ಲಿರುವಾಗಲೇ ಒಂದು ಯಕ್ಷಗಾನದ ಹಾಸ್ಯ ಪ್ರಸಂಗ ಬರೆದರು. ಅದೇ ಕೋಳಿಪಡೆ ರಂಗ. ಇದು ಆಡಿಯೋ ಯಕ್ಷಗಾನ ಪ್ರಸಂಗ. ಆಗ ಆಡಿಯೋ ಕ್ಯಾಸೆಟ್ಗಳ ಸುವರ್ಣ ಯುಗ. 1995-96 ಅವಧಿಯಲ್ಲಿ ಪ್ರೌಢಶಾಲಾ ವಿದ್ಯಾರ್ಥಿಯೊಬ್ಬ ಬರೆದ ಪ್ರಸಂಗ ಪ್ರಸಿದ್ಧ ಕಲಾವಿದರಿಂದ ಧ್ವನಿ ಮುದ್ರಣವಾಗಿ ಬೆಂಗಳೂರಿನ ಪ್ರತಿಷ್ಠಿತ ಗಾನಸುಧಾ ಕ್ಯಾಸೆಟ್ ಕಂಪನಿ ವತಿಯಿಂದ ಮಾರುಕಟ್ಟೆಗೆ ಬಂದಿತ್ತು. ಆ ಆಡಿಯೋ ಕ್ಯಾಸೆಟ್ ಅದೆಷ್ಟು ಜನಪ್ರಿಯವಾಯಿತು ಅಂತಂದರೆ, ಒಂದು ಹಂತದಲ್ಲಿ ಮಾರ್ಕೆಟ್ ಮಾಡಿರುವ ಎಲ್ಲ ಕ್ಯಾಸೆಟ್ಗಳೇ ಮುಗಿದು ಹೋದವು. ಅತಿ ಹಾಸ್ಯಾಯಣವನ್ನು ಮತ್ತೊಂದು ಲಹರಿ ಮ್ಯೂಸಿಕ್ ಅನ್ನೋ ಆಡಿಯೋ ಸಂಸ್ಥೆ ಮತ್ತೆ ಬಿಡುಗಡೆ ಮಾಡಿತು. ಧ್ರುವತಾರೆ, ಗಾನಗಂಧರ್ವ, ಕಾಳಿಂಗನಾವಡರ ಆಡಿಯೋ ಪದ್ಯಗಳಿಗೆ ಮರುಳಾದ ಮೊಗೆಬೆಟ್ಟು ತನ್ನ 16ನೇ ಹರೆಯದಲ್ಲೇ ತಾಳ ಹಿಡಿದರು. ಕಲಾ ಬದುಕಿನ ಅಧಿಕೃತ ಪಥ ತುಳಿದರು. 1998-99 ಅವಧಿಯಲ್ಲಿ ಉಡುಪಿ ಯಕ್ಷಗಾನ ಕೇಂದ್ರದ ವಿದ್ಯಾರ್ಥಿಯಾಗಿ ಶುದ್ಧ ಶಾಸ್ತ್ರೀಯ ಪಾರಂಪರಿಕ ಯಕ್ಷ ಶಿಕ್ಷಣವನ್ನು ಗುರುಕುಲ ಮಾದರಿಯ ಕೇಂದ್ರದಲ್ಲಿ ಪರಿಪೂರ್ಣವಾಗಿ ಪಡೆಯುವಲ್ಲಿ ಯಶಸ್ವಿಯಾದರು. ಉಡುಪಿ ಕೇಂದ್ರದಲ್ಲಿ ನೀಲಾವರ ಲಕ್ಷ್ಮೀನಾರಾಯಣಯ್ಯ, ಗೋರ್ಪಾಡಿ ವಿಠಲ್ ಪಾಟೀಲ್, ಗುರು ಬನ್ನಂಜೆ ಸಂಜೀವ್ ಸುವರ್ಣ, ಸತೀಶ್ ಕೆದ್ಲಾಯ, ದೇವದಾಸ್ ರಾವ್, ಕೃಷ್ಣಮೂರ್ತಿ ಭಟ್ಟರಲ್ಲಿ ಸಾರ್ಥಕ ಯಕ್ಷ ಶಿಕ್ಷಣವನ್ನು ಪಡೆದರು. ಪ್ರಸಿದ್ಧ ಛಂದೋ ವಿದ್ವಾಂಸ ಗಣೇಶ್ ಕೊಲೆಕಾಡಿಯವರ ಶಿಷ್ಯನಾಗಿ ಶಾಸ್ತ್ರೋಕ್ತವಾಗಿ ಯಕ್ಷಗಾನ ಛಂದಸ್ಸು ಕಲಿತರು. ಛಂದೋಬದ್ಧ ಯಕ್ಷ ಕವಿಯಾಗಿ ರೂಪುಗೊಂಡರು. ಮೊಗೆಬೆಟ್ಟು ಮತ್ತು ಜನ್ಸಾಲೆ ಕೇಂದ್ರದಲ್ಲಿ ಗೋರ್ಪಾಡಿಯವರಲ್ಲಿ ಇಬ್ಬರೇ ಭಾಗವತಿಕೆ ವಿದ್ಯಾರ್ಥಿಗಳಾಗಿ ಒಟ್ಟಿಗೆ ಕಲಿತರು. ಜನ್ಸಾಲೆ ಮಾರಣಕಟ್ಟೆ ಮೇಳಕ್ಕೆ ಹೊರಟಾಗ ಮೊಗೆಬೆಟ್ಟು ಮಂದಾರ್ತಿಗೆ ಮುಖ ಮಾಡಿದರು. ಕೇಂದ್ರದಿಂದ ಪತ್ರ ಬಂದಿತು. ಮೊಗೆಬೆಟ್ಟು ಕಲಿತ ಕೇಂದ್ರದಲ್ಲಿಯೇ ಗುರು ಪದವಿ ಪಡೆದರು. ತನ್ನ 20ರ ಹರೆಯದಲ್ಲಿಯೇ ಸುದೀರ್ಘ ಪರಂಪರೆಯ ಉಡುಪಿ ಯಕ್ಷಗಾನ ಕೇಂದ್ರದ ಗುರುವಾಗುವ ಮಹಾನ್ ಯೋಗ ಇವರದ್ದಾಯಿತು. ಸಾವಿರ ಸಾವಿರ ವಿದ್ಯಾರ್ಥಿಗಳು ಇವರ ಶಿಷ್ಯರಾಗಿ ವೃತ್ತಿ ಮೇಳದಲ್ಲಿ ಬದುಕು ಕಟ್ಟಿಕೊಂಡರು. ತನ್ನ ಅದ್ಭುತ ಕಲಾ ಪ್ರತಿಭೆಯಿಂದ ದೆಹಲಿ, ಮುಂಬೈ, ಮದ್ರಾಸ್, ನಾಗ್ಪುರ, ರಾಜಸ್ಥಾನ್, ಒರಿಸ್ಸಾ, ಕಲ್ಕತ್ತಾ, ಸಿಕ್ಕಿಂ, ಬಿಹಾರ್, ತಮಿಳುನಾಡು, ಕೇರಳ, ಹೀಗೆ ಇಡೀ ಭಾರತದಾದ್ಯಂತ ಸಂಚರಿಸಿದ ಮೊಗೆಬೆಟ್ಟು ಓರ್ವ ಶ್ರೇಷ್ಠ ಕಲಾ ಸಾಧಕನಾಗಿ ಸೀಮೋಲ್ಲಂಘನೆ ಮಾಡಿದರು. ಸ್ವಿಟ್ಜರ್ಲ್ಯಾಂಡ್, ಐರ್ಲ್ಯಾಂಡ್, ಸಿಂಗಾಪುರ, ಬೆಲ್ಜಿಯಂ, ಆಸ್ಟ್ರೇಲಿಯಾ ಸೇರಿದಂತೆ ಅನೇಕ ದೇಶಗಳಲ್ಲಿಯೂ ಮೋಡಿ ಮಾಡಿದ ಕುಂದಾಪುರದ ಒಂದು ಸಣ್ಣ ಹಳ್ಳಿಯ ಅಂತಾರಾಷ್ಟ್ರೀಯ ಪ್ರತಿಭೆಗೆ ಶ್ರೀ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು. 20 ವರ್ಷಗಳ ಹಿಂದೆಯೇ ಮಂಗಳೂರು ಆಕಾಶವಾಣಿಯಲ್ಲಿ ಇವರು ಭಾಗವತಿಕೆ ಮಾಡಿದರು. ಇವರ ಭಾಗವತಿಕೆ ಕೇಳುವುದಕ್ಕಾಗಿಯೇ ಅಸಂಖ್ಯಾತ ಕೇಳುಗರು ಸೃಷ್ಟಿಯಾದರು.
ಮಂಗಳೂರು ಆಕಾಶವಾಣಿಯಲ್ಲಿಯೇ ಎ ಗ್ರೇಡ್ ಮಾನ್ಯತೆ ಪಡೆದ ಇವರ ಸುಮಾರು 50ಕ್ಕೂ ಹೆಚ್ಚು ತಾಳಮದ್ದಲೆಗಳು ಪ್ರಸಾರವಾಗಿವೆ. ಉಡುಪಿಯಂತಹ ಮಹಾನ್ ಕೇಂದ್ರದ ಗುರುವಾಗಿ ಸೇವೆ ಸಲ್ಲಿಸಿದ್ದ ಪ್ರಸಾದ್ ಮೊಗಬೆಟ್ಟು ಅವರಿಗೆ ಹವ್ಯಾಸಿ ಸಂಘ ಸಂಸ್ಥೆಗಳು ಗುರುತನ ನಿರ್ದೇಶನಕ್ಕೆ ಅಗ್ರತಾಂಬೂಲ ನೀಡಿದವು. ಇವರೀಗ 20ಕ್ಕೂ ಹೆಚ್ಚು ಕಲಾ ಸಂಸ್ಥೆಗಳ ಗುರುಗಳು. ಇವರ ಗುರುತನದಿಂದಾಗಿಯೇ ಹಲವಾರು ಯಕ್ಷ ಸಂಸ್ಥೆಗಳು ಸ್ಥಾಪಿತವಾದವು. ಸಾವಿರಾರು ಮಂದಿ ಕಲಾವಿದರು ಸೃಷ್ಟಿಯಾದರು. ಮೊಗೆಬೆಟ್ಟು ಕಲಾ ಜೀವನದಲ್ಲಿ ಕೊಟ್ಟ ಬಹುದೊಡ್ಡ ಕೊಡುಗೆ ಇದು. ಸಣ್ಣ ಒಂದು ಚಿನ್ನದ ತುಂಡನ್ನ ಪುತ್ಥಳಿಯಾಗಿಸಬಲ್ಲ ಇವರ ಗುರುತನ ಅಸಾಧಾರಣ. 6-60 ವಯಸ್ಸಿನ ಕಲಾಭ್ಯಾಸಿಗಳಿಗೂ ಯಕ್ಷಗುರುವಾಗಿ ಪಾಠ ಮಾಡಿದರು. ಸಮಾಜದಲ್ಲಿರುವ ಎಲ್ಲ ಸ್ತರದ ಮಂದಿಗೆ, ಹಲವಾರು ಅನಾಥ ಮಕ್ಕಳಿಗೆ, ಬೇರೆ ರಾಜ್ಯಗಳ ಮಕ್ಕಳಿಗೆ, ವಿದೇಶಿ ಕಲಾಸಕ್ತರಿಗೂ ಯಕ್ಷಗಾನ ಗುರುವಾದರು. ಮೈಸೂರು ರಂಗಾಯಣದ ರಂಗಭೂಮಿಯ ವಿದ್ಯಾರ್ಥಿಗಳಿಗೆ, ಆಳ್ವಾಸ ಶಿಕ್ಷಣ ಕೇಂದ್ರದ ವಿದ್ಯಾರ್ಥಿಗಳಿಗೆ ಗುರುವಾಗಿ ಯಕ್ಷ ವಿದ್ಯೆ ಕಲಿಸಿದರು. ನಾಡೋಜ ಡಾಕ್ಟರ್ ಜಿ ಶಂಕರ್ ಅವರ ನೇತೃತ್ವದ ಅಂಪಾರು ಮೂಡು ಬಗೆಯ ವಾಗ್ಜ್ಯೋತಿ ಕಾಲೇಜಿನಲ್ಲಿ ಕಿವುಡ ಮೂಗ ಬುದ್ಧಿಮಾಂದ್ಯ ಮಕ್ಕಳಿಗೂ ಯಕ್ಷಗಾನ ಕಲಿಸಿ ಅವರಿಂದ 2-3 ಪ್ರಸಂಗ ಪ್ರದರ್ಶಿಸಲು ಸಹಕರಿಸಿ ತನ್ನ ವಿಶೇಷ ಚೇತನ ವಿದ್ಯಾರ್ಥಿಗಳ ಪ್ರದರ್ಶನ ಕಂಡು ಆನಂದದಿಂದ ಕಣ್ಣೀರು ಮಿಡಿದ ಆ ಯಶಸ್ವಿ ಪ್ರದರ್ಶನಗಳ ಅಜ್ಞಾತ ಗುರು ಇದೇ ಮೊಗೆಬೆಟ್ಟು. ಮತ್ತೆ ಬೇಕೆ ಇವರ ಗುರುತನಕ್ಕೊಂದು ಓರೆಗಲ್ಲು. ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ತನ್ನ ಗುರುತನ ನಿರ್ದೇಶನದಿಂದ ಕಲಾ ಸಂಸ್ಥೆಗಳಿಗೆ ಶಿಸ್ತುಬದ್ಧ ಸಾಂಪ್ರದಾಯಿಕ ಚೌಕಟ್ಟು ಕಟ್ಟಿದರು. ಹೇಗಾದರೂ ಮಾಡಿ ಆಟ ಮಾಡಿಸಿ ಎಂಬ ಹಳೆಯ ಸಿದ್ಧಾಂತ ಬದಲಿಸಿ ಹವ್ಯಾಸಿ ಸಂಘ ಸಂಸ್ಥೆಗಳ ಪ್ರದರ್ಶನ ಯಕ್ಷಗಾನೀಯ ಮತ್ತು ಗುಣಮಟ್ಟದಿಂದ ಕೂಡಿರಬೇಕು ಅನ್ನೋ ತತ್ವ ಸಾರಿದರು. ರಂಗಕ್ಕೆ ಬಳಕೆಯೇ ಆಗದ ಹಲವಾರು ಪೌರಾಣಿಕ ಪ್ರಸಂಗಗಳನ್ನು ರಂಗಕ್ಕೆ ತಂದು ನಿರ್ದೇಶಿಸಿದರು. ವಿವಿಧ ಕಲಾ ಸಂಸ್ಥೆಗಳೊಂದಿಗೆ ಅಟ್ಟಣಿಗೆ ಆಟ, ಇತಿಹಾಸಕ್ಕೆ ಸಂದ ದೀವಟಿಗೆ ಬೆಳಕಿನ ಆಟದ ನಿರ್ದೇಶನ ಮಾಡಿದರು. ಹವ್ಯಾಸಿ ಯಕ್ಷ ಲೋಕದಲ್ಲಿ ಇವರ ನಿರ್ದೇಶನದಲ್ಲಿ ಇವರು ಬಹು ಸಂಘಗಳ ಶಿಷ್ಯರಿಂದಲೇ ಜೋಡಾಟ ನಡೆದಿದೆ. ಯಕ್ಷಲೋಕದಲ್ಲಿ ಮೊತ್ತ ಮೊದಲ ಬಾರಿಗೆ ಮಹಿಳೆಯರ ಜೋಡಾಟವನ್ನು ನಿರ್ದೇಶಿಸಿರುವ ಹೆಗ್ಗಳಿಕೆ ಇವರದ್ದಾಗಿದೆ. ಹಲವಾರು ಕಲಾ ಸಂಸ್ಥೆಗಳು ಇವರ ಗುರುತನದಲ್ಲಿ ಯಕ್ಷಗಾನ ಸ್ಪರ್ಧೆಯಲ್ಲಿ ಪ್ರಥಮ ಪ್ರಶಸ್ತಿ ಪಡೆದಿವೆ. ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಸಂಪ್ರದಾಯ ಶಿಸ್ತಿನ ಭಾಗವತರು ಹಾಗೂ ಸಮಕಾಲೀನ ಯಕ್ಷರಂಗದ ಸಂಗತಿಗಳಿಗೂ ಬದ್ಧರಾಗುವ ಭಾಗವತರು. ಬಡಗಿನ ಎಲ್ಲ ಯಕ್ಷ ದಿಗ್ಗಜರೊಂದಿಗೆ, ತೆಂಕಿನ ಮೇರು ಕಲಾವಿದರೊಂದಿಗೆ ಆಟ ಕೂಟಗಳಲ್ಲಿ ರಂಗ ಹಂಚಿಕೊಂಡ ಹಿರಿಮೆ ಇವರದ್ದಾಗಿದೆ. ಡೇರೆ ಮತ್ತು ಬಯಲಾಟ ಮೇಳಗಳಲ್ಲಿ ಅತಿಥಿ ಭಾಗವತನಾಗಿ ಇವರ ಸೇವೆ ಸಂದಿದೆ. ಯಕ್ಷಗುರು ಯಕ್ಷ ಭಾಗವತರಾದ ಮೊಗೆಬೆಟ್ಟು ಇಂದು ಹೆಸರಾಂತ ಛಂದೋಬದ್ಧ ಯಕ್ಷಕವಿ. ಇವರು ಈಗಾಗಲೇ ಸಾಮಾಜಿಕ, ಕಾಲ್ಪನಿಕ, ಪೌರಾಣಿಕ, ಐತಿಹಾಸಿಕ, ಜಾನಪದಿಕ ಕ್ಷೇತ್ರ ಪುರಾಣಗಳಿಗೆ ಸಂಬಂಧಿಸಿದಂತೆ 35 ಯಕ್ಷಗಾನ ಪ್ರಸಂಗ ರಚಿಸಿ ವಿವಿಧ ಮೇಳಗಳಲ್ಲಿ ಪ್ರದರ್ಶಿಸಿದ್ದಾರೆ. ಇತರೆ ಪ್ರಸಂಗ ಕಥೆಗಾರರ 20 ಪ್ರಸಂಗಗಳಿಗೆ ಯಕ್ಷಗಾನ ಪದ್ಯ ಸಾಹಿತ್ಯ ನೀಡಿದ್ದಾರೆ. ಹೀಗೆ 55 ಯಕ್ಷಗಾನ ಪ್ರಸಂಗಗಳಲ್ಲಿ ಇವರ ಸುಂದರ ಮೌಲ್ಯಾಧಾರಿತ ಛಂದೋಬದ್ಧ ಯಕ್ಷಗಾನಗಳ ಪದ್ಯ ಸಾಹಿತ್ಯವಿದೆ. ಯಕ್ಷಗಾನ ಸಾಹಿತ್ಯದಲ್ಲಿ ಈಗಾಗಲೇ 10,000 ಹೆಚ್ಚು ಪದ್ಯ ಬರೆದ ಮಹಾನ್ ಯಕ್ಷಕವಿ ಶ್ರೀ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು. ಯೋಧ ಧರ್ಮೋವರಂ ಕರ್ಮ, ರಂಗಸಖಿ, ಭಾಮಶ್ಯಾಮ, ಚಿತ್ರ ಫಲ್ಗುಣ ಮೊದಲಾದ ಯಕ್ಷ ರೂಪಕ ರಚಿಸಿದ್ದಾರೆ. ಇವರ ರಚನೆಯ ಅಗ್ನಿವರ್ಷ ಮತ್ತು ಅಪೂರ್ವ ಅರ್ಧಾಂಗಿ ಎಂಬ ಪ್ರಸಂಗಗಳು ಜಳವಳ್ಳಿಯವರ ಡೇರೆ ಮೇಳದಲ್ಲಿ ಜನಪ್ರಿಯವಾಗಿದೆ. ಆ ನೆಲೆಯಲ್ಲಿ ಡೇರೆ ಮೇಳದ ಪ್ರಧಾನ ಪ್ರಸಂಗಕರ್ತರಾಗಿಯೂ ಮೊಗೆಬೆಟ್ಟು ಗೆದ್ದಿದ್ದಾರೆ. ಕುಂದಾಪುರ ಕನ್ನಡದಲ್ಲಿ ಮೊಗೆಬೆಟ್ಟು ಯಕ್ಷ ಕೃಷಿ ಅನುಪಮ. ಒಂದು ಗ್ರಾಮೀಣ ಭಾಷೆಯನ್ನ ಯಕ್ಷಗಾನ ಛಂದಸ್ಸಿನ ಪದ್ಯವಾಗಿಸಿ ಯಕ್ಷಗಾನ ಲೋಕದಲ್ಲಿ ಮೊತ್ತ ಮೊದಲ ಕುಂದಾಪುರ ಕನ್ನಡ ಪ್ರಸಂಗ
ನರಹರಿ ಹೊಯ್ಕೈ ಬರೆದ ಪ್ರಸಂಗ ಕವಿ ಶ್ರೀ ಪ್ರಸಾದ್ ಮೋಗಬೆಟ್ಟು. ಕುಂದಾಪುರ ಕನ್ನಡದಲ್ಲಿ ಕುಂದ ಪಂಚಮಿ, ನಮ್ ನಮ್ನಿ, ಗೊಲ್ ಗೊಲ್ಲಿ ಮೊದಲಾದ ಪ್ರಸಂಗಗಳನ್ನು ರಚಿಸಿ ಯಶಸ್ವಿಯಾಗಿದ್ದಾರೆ. ಬಡಗಿನಲ್ಲಿ ಮಾತ್ರವಲ್ಲದೆ ತೆಂಕುತಿಟ್ಟಿನಲ್ಲಿಯೂ ಇವರ ಪ್ರಸಂಗಗಳು ಪದ್ಯಗಳು ಅದ್ಭುತ ಯಶಸ್ಸು ಕಂಡಿವೆ. ಡಾಕ್ಟರ್ ಟಿ ಶ್ಯಾಮ್ ಭಟ್ಟರ ಹನುಮಗಿರಿ ಮೇಳದ ಶುಕ್ರನಂದನೆ, ಭಾರತ ಜನನಿ ಹಾಗೂ ಈ ವರ್ಷದ ಇಂದ್ರಪ್ರಸ್ಥವೂ ಕೂಡ ಇವರದ್ದೇ ಪದ್ಯ ರಚನೆಯ ಪ್ರಸಂಗಗಳು. ಪ್ರಸಂಗ ಕವಿಯಾದ ಮೊಗೆಬೆಟ್ಟು ಭಾವಗೀತೆಯ ಸಾಹಿತಿಯೂ ಹೌದು. ಇವರ ಅನೇಕ ಭಾವಗೀತೆಗಳು ಹೆಸರಾಂತ ಗಾಯಕ ಗಾಯಕಿಯರ ಸಿರಿಕಂಠದಲ್ಲಿ ರೇಡಿಯೋದಲ್ಲಿ ಪ್ರಸಾರವಾಗಿವೆ. ಇವರು ಭಕ್ತಿಗೀತೆಗಳ ಸಾಹಿತಿಯೂ ಹೌದು. ಅಮೃತೇಶ್ವರಿ, ಗೋಳಿಗರಡಿ, ಮಾಬುಕಳ ಉದ್ಭವ ಗಣಪತಿ, ಕಮಲಶಿಲೆ, ಮಂದಾರ್ತಿ ದೇವಿಯ ಇವರ ರಚನೆಯ ಭಕ್ತಿಗೀತೆಗಳು ಧ್ವನಿ ಮುದ್ರಣಗೊಂಡು ಅದ್ಭುತ ಜನಪ್ರಿಯತೆ ಪಡೆದಿವೆ. ಪ್ರಸಾದ್ ಕುಮಾರ್ ಮೊಗೆಬೆಟ್ಟು 400ಕ್ಕೂ ಹೆಚ್ಚು ಗೌರವ ಸನ್ಮಾನ ಪಡೆದಿದ್ದಾರೆ. ಉಡುಪಿ ಜಿಲ್ಲಾ ರಾಜ್ಯೋತ್ಸವ ಪ್ರಶಸ್ತಿ, ಸ್ಕಂದ ಪ್ರಶಸ್ತಿ, ಕಾಳಿಂಗನಾವುಡ ಪ್ರಶಸ್ತಿ, ಜಲವಳ್ಳಿ ವೆಂಕಟೇಶರಾವ್ ಪ್ರಶಸ್ತಿ, ಮಣೂರು ವಾಸುದೇವಮಯ್ಯ ಸ್ಮಾರಕ ಪ್ರಶಸ್ತಿ ಇವರ ಕಲಾ ಸಾಧನೆಗೆ ದೊರಕಿದ ಪ್ರತಿಷ್ಠಿತ ಪ್ರಶಸ್ತಿಗಳಾಗಿವೆ. ದಶಾವತಾರಿ, ಗುರು ಸಾರ್ವಭೌಮ, ಕವಿ ಕೋಗಿಲೆ, ಗಾನ ಸರಸ್ವತಿ, ಮಲ್ಟಿ ಸ್ಟಾರ್, ರನ್ನಿಂಗ್ ಸ್ಟಾರ್ ಇವರಿಗೆ ಅಭಿಮಾನಿಗಳು, ಕಲಾ ಸಂಸ್ಥೆಗಳು ಸನ್ಮಾನ ಪುರಸ್ಕಾರದಲ್ಲಿ ನೀಡಿದ ಪ್ರಮುಖ ಬಿರುದುಗಳು. ನಿಗರ್ವಿ, ಸ್ನೇಹಮಹಿ, ಅಹಂಕಾರವಿಲ್ಲದ ವ್ಯಕ್ತಿತ್ವದ ಮೊಗೆಬೆಟ್ಟು ಒಬ್ಬ ಶ್ರೇಷ್ಠ ಕಲಾ ಸಾಧಕನಾಗಿ ಒಂದು ವಿಶ್ವವಿದ್ಯಾಲಯ ಮಾಡುವಂತಹ ಕೆಲಸವನ್ನ, ಒಬ್ಬ ಸಾಧಕ ಜೀವಮಾನ ಪೂರ್ತಿ ಮಾಡಬಹುದಾದ ಕಲಾ ಕೈಂಕರ್ಯವನ್ನ ತನ್ನ ಕಲಾ ಬದುಕಿನ 25 ವರ್ಷಗಳಲ್ಲೇ ಮಾಡಿ ತೋರಿಸಿದ್ದಾರೆ. ಇವರ ಸಹಧರ್ಮಿಣಿ ಶರಾವತಿ, ಪುತ್ರ ಅಮೋಘ, ಪುತ್ರಿ ಆರಾಧ್ಯ, ತಂದೆ ತಾಯಿಯೊಂದಿಗೆ ಸಂತೃಪ್ತ ಬದುಕು, ಕಲೆಗಾಗಿಯೇ ತನ್ನ ಬದುಕು ಸಮರ್ಪಿಸಿದ, ಯಕ್ಷಲೋಕಕ್ಕೆ ಮಹಾನ್ ಕೊಡುಗೆ ನೀಡಿದ ಮೊಗೆಬೆಟ್ಟು ಅವರ ಕಲಾ ಜೀವನ ನಿಜ ಜೀವನ ಸರ್ವ ಮಾದರಿ. ಯಕ್ಷ ಗುರುವಾಗಿಯೂ, ಯಕ್ಷ ಕವಿಯಾಗಿಯೂ, ಯಕ್ಷ ಭಾಗವತನಾಗಿಯೂ ಈಗಲೂ ಬಹುಬೇಡಿಕೆ, ವಿಶೇಷ ತಾರಾಮೌಲ್ಯ ಇರಿಸಿಕೊಂಡ ಪ್ರಸಾದ್ ಕುಮಾರ್ ಮೊಗೆಬೆಟ್ಟು ಭವಿಷ್ಯದ ದಂತಕತೆ, ವರ್ತಮಾನದ ಯಕ್ಷಗಾನದ ಆಸ್ತಿ.